ಇಲ್ಲೆಲ್ಲ ಅವರು ಮಾತಾಡಿದ್ರು ಗೆಳೆಯರು ಸಿನಿಮಾ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಾನು ನಮ್ಮ ನವೀನ್ ಶಂಕರ್ ಬಗ್ಗೆ ಆಲ್ರೆಡಿ ತುಂಬ ಮಾತಾಡಿದ್ದೀನಿ ವೈಸಳ ಸಿನಿಮಾದಲ್ಲಿ ನನಗೆ ಜಯನಗರ ಫೋರ್ತ್ ಬ್ಲಾಕ್ ಡೇಸಿಂದ ಪರಿಚಯ ಅಲ್ಲಿ ಬೇಕರಿ ಹತ್ರ ಟೀ ಕುಡಿಯೋಕೆ ಹೋದಾಗ ಅಲ್ಲಿ ಫಸ್ಟ್ ಟೈಮ್ ನವೀನ್ ಸಿಕ್ಕಿದ್ದು ನನಗೆ ಅಲ್ಲಿ ಅವ್ರದ್ದು ಶಾರ್ಟ್ ಫಿಲ್ಮ್ ಮಾಡಿದ್ದು ವಿಡಿಯೋ ನೋಡಿದ್ದೆ ನವೀನೊಂದು ಅದಾದಮೇಲೆ ಮನೆಗೆ ಬಂದಾಗ ನಮ್ಮ ನಾಗ ಇವ್ರಗಳ ಹತ್ರ ಹೇಳಿದ್ದೆ ಅದು ಅವನು ಹುಡುಗ ಸಿಕ್ಕಿದ ಅವನು ತುಂಬ ಇಂಟೆನ್ಸ್ ಆಗಿದ್ದಾನೆ ತುಂಬ ಒಳ್ಳೆ ಕಲಾವಿದ ಅವನು ಅವನು ತುಂಬ ಚೆನ್ನಾಗಿ ಆಗ್ತಾನೆ ಅವನು ನಮ್ಮ ಥರನೇ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅದ್ರ ನಂತರ ಗುಲ್ಟು ಸಿನಿಮಾ ಬಂತು ಗುಲ್ಟು ಸಿನಿಮಾ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮಾಡಿದರು ನಿರ್ದೇಶಕರು ನವೀನ ಆ್ಯಕ್ಟ್ರಾಗಿ ತುಂಬ ಖುಷಿಯಾಯಿತು ಓಕೆ ನಾವು ನೋಡಿದ್ದಂಥ ಒಬ್ಬ ನಟ ಹೀಗೆ ನಮ್ಮಂಗೆ ಯಾವುದೋ ಹಳ್ಳಿಯಿಂದ ಬಂದು ಮಂಡ್ಯದ ಯಾವುದೋ ಹಳ್ಳಿ ಹಾಸನ ಹತ್ರ ಯಾವುದೋ ಹಳ್ಳಿ ಅರಸೀಕೆರೆ ಹತ್ರ ಯಾವುದೋ ಹಳ್ಳಿ ಉತ್ತರ ಕರ್ನಾಟಕದ ಯಾವುದೋ ಹಳ್ಳಿ ಕೊಳ್ಳೆಗಾಲದ ಹತ್ರ ಒಂದು ಹಳ್ಳಿ ಊರು ಬಿಟ್ಟು ಊರು ಬಂದಿಲ್ಲೇನೋ ಪ್ರಯತ್ನ ಪಡ್ತಿರ್ತೀವಲ್ಲ ಎಲ್ಲರೂ ಆ ಥರದ್ದೊಂದು ಇನ್ನೊಂದು ಪ್ರತಿಭೆ ಬಂತು ಅಂತ ಅದ್ರ ನಂತರ ಟಗರು ಆದಮೇಲೆ ನಾನು ಯಾವುದೋ ಫಂಕ್ಷನ್ ಎಲ್ಲ ಹೋಗ್ಬೇಕಾರೆ ಮತ್ತೆ ನವೀನ ಸಿಕ್ಕಿದ ಸಣ್ಣಕ್ಕಾಗಿದ್ದ ಯಾವುದೋ ಪಾತ್ರಕ್ಕೋಸ್ಕರ ಇದು ಎಲ್ಲ ಯಾಕೆ ಹಿಂಗಾಗ್ಬಿಟ್ಟಿದೆ ಅಂತ ಅವಾಗ ಕೇಳ್ತಾ ಇದ್ದ ಇಲ್ಲ ಗುಲ್ಟು ಬಂತು ಬಟ್ ಅದಾದಮೇಲೆ ಏನು ಮಾಡಬೇಕು ಏನು ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ ಕತೆಗಳು ಏನೇನೋ ಬರ್ತಾ ಇದೆ ಬಟ್ ಯಾವುದು ಇಷ್ಟ ಆಗ್ತಿಲ್ಲ ಇದ್ರ ಮಧ್ಯೆ ಒಂದು ಸಿನಿಮಾಗೆ ಪ್ರಿಪೇರ್ ಆದೆ ಒಂದೂವರೆ ವರ್ಷ ಅದಕ್ಕೋಸ್ಕರ ಟೈಮ್ ಕೊಟ್ಟೆ ಕೊನೆಗೆ ಆ ಸಿನಿಮಾನೂ ಆಗ್ತಾ ಇಲ್ಲ ಏನು ಮಾಡೋದು ಅಂದ ನನಗೆ ಒಂದು ಕ್ಷಣ ಗಾಬರಿ ಆಯಿತು ಹಂಗಲ್ಲಲ್ಲ ಈಗ ನಾವು ಏನು ಇಲ್ದಲೇ ಬಂದಿದ್ದಾಗ ನಮಗೆ ಬೇರೆ ಆಪ್ಷನ್ಗಳಿರಲ್ಲ ಇರೋದ್ರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಒಪ್ಕೊಂಡು ಇರೋದ್ರಲ್ಲಿ ಬೆಟರ್ ಟೀಮ್ಸ್ ಜೊತೆ ಕೆಲಸ ಮಾಡಿಕೊಂಡೇನೆ ಅರೈವ್ ಆಗಬೇಕು ಸೊ ಅದೇ ಸಜೆಷನ್ನೇ ಕೊಟ್ಟೆ ನಾನು ಅವತ್ತು ಇಲ್ಲ ಕಂಟಿನ್ಯೂಸಾಗಿ ಸಿನಿಮಾ ಮಾಡೋ ನೀನು ಹಂಗೆಲ್ಲ ಸುಮ್ಮನೆ ಒಂದೂವರೆ ವರ್ಷ ಎರಡು ವರ್ಷ ಖಾಲಿ ಕೂತ್ಕೊಳ್ಳೋಕ್ಕೆ ಯಾರು ಅದನ್ನ ನಮ್ಮನ್ನು ನೋಡ್ಕೊಳ್ಳೋಕೆ ಯಾರು ಇರ್ತಾರೆ ದುಡಿಮೆ ಆಗಬೇಕಲ್ಲ ಕೆಲಸ ಆಗಬೇಕಲ್ಲ ಆಮೇಲೆ ಜನಕ್ಕೆ ರೀಚ್ ಆಗಬೇಕಲ್ಲ ಅಂತ ಸೊ ಈಗ 2022 ಸಾಲಕ್ಕೂ ಪಿಕ್ಚರ್ಗಳು ರಿಲೀಸ್ ಆಯಿತು ನಾವಿನ್ನು 2023 ಹೊಂದಿಸಿ ಬರೇರಿ ಬಂತು ಧರಣಿ ಮಂಡಲ ಬಂತು ನಡುವೆ ಅಂತರವಿರಲಿ ಇದೆ ಇನ್ನು ಅಲ್ಲ ನೋಡಿದವ್ರು ಏನಂತಾರೆ ಸಾರಿ ಅವನಿಗೆ ಅವಾಗವಾಗ ರೇಗಿಸ್ತಾ ಇರ್ತೀನಿ ನಿನ್ನ ಟೈಟ್ಲು ಸ್ವಲ್ಪ ನನಗೆ ಎಲ್ಲ ಒಂದೇ ಥರ ಅನಿಸ್ತವೆ ಅಂತ ಸೊ ಹಂಗೆ ಸಾಲಕ್ಕು ಸಿನಿಮಾಗಳು ಬರ್ತಾ ಇದೆ ಇದ್ರ ಮಧ್ಯ ಯಾವಾಗಲೂ ಅನಿಸೋದು ತುಂಬ ಇಂಟೆನ್ಸು ತುಂಬ ರಾ ಮಾಸ್ಗೆ ವರ್ಕೌಟ್ ಆಗುತ್ತಲ್ಲ ಈ ಫಿಗರು ಅಂತ ಅದು ಕರೆಕ್ಟಾಗಿ ವಯಸ್ಸಳದಲ್ಲಿ ಒಂದು ಅವಕಾಶ ಸಿಕ್ತು ಅವನು ವಿಲನ್ ಅಂತ ಯೋಚನೆ ಮಾಡಿದಲ್ಲೇ ಒಬ್ಬ ಹೀರೋ ಆಗಿದ್ದನು ಅದನ್ನು ತುಂಬ ಚೆನ್ನಾಗಿ ಮಾಡಿ ಬಲಿ ಉತ್ತರ ಕರ್ನಾಟಕದ ಹುಲಿಯಾಗಿ ಮಿಂಚಿ ಇವಾಗ ಕ್ಷೇತ್ರಪತಿ ಅದು ನೋಡಿದ್ರೇ ಖುಷಿಯಾಗುತ್ತೆ ಸಿನಿಮಾ ಟ್ರೈಲರು ಕಂಟೆಂಟ್ ಎಲ್ಲದನ್ನು ಪಾತ್ರಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಯಾವಾಗಲೂ ಸಿನಿಮಾ ಮಾಡೋದು ನವೀನ ತುಂಬ ತಲೆ ಕೆಡಿಸ್ಕೋತಾನೆ ಎಲ್ಲದ್ರ ಬಗ್ಗೆನೂ ಆ್ಯಂಡ್ ಇದ್ರದ್ದು ನಿರ್ಮಾಪಕನಾಗಿ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಯಾವಾಗಲೂ ಟಾರ್ಗೆಟ್ ಆಡಿಯನ್ಸ್ ಯಾರು ಈ ಸಿನಿಮಾ ಯಾರಿಗೆ ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ಹುಡುಗರು ನೋಡಿದ ಜನ ಯಾರು ಅಥವಾ ಕೌಸಲ್ಯ ಸುಪ್ರಜಾಕ್ ಬಂದಿದ್ದ ಆಡಿಯನ್ಸ್ ಯಾರು ಅಥವಾ ಡೇಡವೆಲ್ ಮುಸ್ತಫಾಕ್ ಬಂದಿದ್ದ ಆಡಿಯನ್ಸ್ ಯಾರು ಕೆಲವೊಂದ್ಸರಿ ಎಲ್ಲ ಸಿನಿಮಾಗಳನ್ನು ಕೋಟಿ ಕೋಟಿಗಳನ್ನೇ ಮಾಡಬೇಕು ಅಥವಾ ಎಲ್ಲರೂ ಏನೋ 50 ಕೋಟಿ 100 ಕೋಟಿ ಆಗಬೇಕು ಅಥವಾ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಏನಿಲ್ಲ ಸಿನಿಮಾಗಳು ಗೆಲ್ಲಬೇಕು ಸೊ ಇದ್ರ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ವಿ ಐ ಥಿಂಕ್ ಇದು ಎಲ್ಲರೂ ರೈತರು ಎಲ್ರಿಗೂ ಬೇಕಾದವರಲ್ವಾ ಸೊ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು ರೈತರ ತಲ್ಲಣಗಳು ರೈತರ ಸಮಸ್ಯೆಗಳು ಯಾವಾಗಲೂ ಒಂದು ಸಮಾಜ ಅಂದಾಗ ಅಲ್ಲಿ ನಡೀತಿರೋ ಎಲ್ಲದರ ಬಗ್ಗೆ ಸ್ಪಂದಿಸೋದು ಅಥವಾ ಅದ್ರ ಬಗ್ಗೆ ಏನು ಹೇಳೋದು ಒಂದು ಒಂದು ಎಂಪಥೆಟಿಕ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವೂ ಲಿಂಕ್ಡ್ ಅಲ್ಲ ಸೊ ಹಂಗಾಗಿ ಕ್ಷೇತ್ರಪತಿ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಸೊ ಇಡೀ ಕರ್ನಾಟಕ ಎಲ್ಲ ಸಿನಿಮಾ ನೋಡೋಂಗಾಗಲಿ ಸಿನಿಮಾ ಹಿಟ್ ಆಗಲಿ ಇನ್ನೊಬ್ಬ ಸ್ಟಾರ್ ನಟ ಇನ್ನು ಎತ್ತರಕ್ಕೆ ಬೆಳೀಲಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರೋದಿದೆ ನವೀಂದು ಆ್ಯಂಡ್ ಯಾವಾಗಲೂ ಚೆಂದ ಅದು ಇಲ್ಲಿ ಅಂದರೆ ತುಂಬ ಸರಿ ಸ್ಟೇಜ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಅವಕಾಶಗಳು ಕೊಟ್ಟರು ಹಿಂಗೇನೋ ಮಾಡ್ತಾ ಇದೀವಿ ಹಂಗಿರಲ್ಲ ಅದು ಯಾವತ್ತು ಪ್ರತಿಭೆಗಳು ಯಾರಿರಲಿ ಇಲ್ದಲೇ ಇರಲಿ ಅವು ಅದ್ರ ಪಾಡಿಗೆ ಅವು ಎದಳ್ತವೆ ಅದು ಅವು ಪ್ರತಿಭೆಗಳಿಗಿರೋ ತಾಕತ್ತದು ಅದು ಪ್ರಕೃತಿ ಎಲ್ಲೋ ಒಂದು ಕಡೆ ತಗೊಂಬಂದು ಬಿಡುತ್ತೆ ಅದನ್ನು ಸೊ ಹಂಗೇನೆ ಆಗೋದು ಯಾವಾಗ್ಲೂ ಯೂಶ್ವಲಿ ಅಬ್ಬಬ್ಬ ಅಂದರೆ ಒಂದು ಸಣ್ಣ ಸಪೋರ್ಟ್ ಕೊಡ್ಬೋದು ಮಾರಲ್ ಸಪೋರ್ಟ್ ಕೊಡ್ಬೋದು ಬೆನ್ ತಟ್ಬೋದು ಬಿಟ್ಟರೆ ಇನ್ನೆಲ್ಲವೂ ಅವ್ರವ್ರ ಪೊಟೆನ್ಷಿಯಲಿಂದ ಎಲ್ಲರೂ ಅರೈವ್ ಆಗೋದು ಕೆಲವೊಂದ್ಸರಿ ಏನಾಗುತ್ತೆ ತೊಂದರೆಗಳದು ಅಡೆತಡೆಗಳು ತುಂಬ ಜಾಸ್ತಿ ಇರುತ್ತೆ ಬಟ್ ಅದು ಕಾಮನ್ ಅದು ಯಾವಾಗಲೂ
ಇನ್ನೊಬ್ಬರ ಹೇಳಿಗೆನ ತಡೆಯೋಕೆ ಅಂತ ಯೋಚನೆ ಮಾಡೋರು ಇನ್ನೊಬ್ಬನ್ನ ತುಳಿಯೋಕೆ ಅಂತ ಯೋಚನೆ ಮಾಡೋರು ಯಾವಾಗಲೂ ಒಂದು ಅವರಿಗೆ ಅವೇರ್ನೆಸ್ ಇದ್ದುಬಿಟ್ರೆ ಆ ಥರದನ್ನು ಯೋಚನೆ ಮಾಡೋಕೆ ಹೋಗಲ್ಲ ಏಕೆಂದರೆ ಅವರು ಸುತ್ತಮುತ್ತ ಇರೋ ನಾಲ್ಕು ಜನನ್ನ ಅವರು ತಡಿಬೋದು ಬಟ್ ಇನ್ನೆಲ್ಲೋ ಒಂದು ಪ್ರತಿಭೆ ಶಕ್ತಿ ಮೀರಿ ತನ್ನ ಪಾಡಿಗೆ ತಾನು ಬೆಳೆದು ಬಂದ್ಬಿಟ್ಟಿರುತ್ತೆ ಅದನ್ನು ಅವ್ರು ತಡೆಯೋಕ್ಕಾಗಲ್ಲ ಎಲ್ಲರೂ ಸೊ ಆದಷ್ಟು ತಪ್ಪಿಕೊಂಡು ಒಬ್ರನ್ನೊಬ್ರನ್ನ ಕೈ ಹಿಡ್ಕೊಂಡು ಹೋದರೆ ಐ ಥಿಂಕ್ ವಿ ಕ್ಯಾನ್ ಅಚೀವ್ ತುಂಬ ಅಚೀವ್ ಮಾಡ್ಬೋದು ಇಂಡಸ್ಟ್ರಿ ಯಾವುದೋ ಒಂದು ಗುಂಪಲ್ಲ ಇಂಡಸ್ಟ್ರಿ ಯಾವುದೋ ಒಂದು ಗುಂಪಲ್ಲ ಇಂಡಸ್ಟ್ರಿ ಯಾರ್ದು ಒಬ್ರದು ಅಲ್ಲ ಇಂಡಸ್ಟ್ರಿ ಎಲ್ಲರದ್ದು ಅದು ಯಾರು ಬೇಕಾದರೂ ಬರ್ಬೋದು ಇನ್ನು ಇನ್ನು ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಐ ಥಿಂಕ್ ಇನ್ನು ತುಂಬ ಪ್ರತಿಭೆಗಳು ಎಮರ್ಜ್ ಆಗ್ತಾರೆ ಇನ್ನು ತುಂಬ ಜನ ಹೀರೋಗಳು ಬರ್ತಾರೆ ತುಂಬ ಜನ ಕಲಾವಿದರು ಬರ್ತಾರೆ ನಿರ್ದೇಶಕರು ಬರ್ತಾರೆ ಇವಾಗ ಅದು ಅಷ್ಟು ಚೆನ್ನಾಗಿ ಇಂಡಸ್ಟ್ರಿ ಓಪನ್ ಆಗಿದೆ ಸೊ ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಬರುವಂಥ ಟೈಮ್ ಇದು ಸೊ ಯಾರಿಗಾದ್ರೂ ತೊಂದರೆ ಕೊಡೋಕ್ಕಿಂತ ಮುಂಚೆ ಯಾರನ್ನಾರು ದ್ವೇಷಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ಯೋಚನೆ ಮಾಡಿ ಅವರು ಯಾರ್ದೋ ತಂದೆ ತಾಯಿ ಮಕ್ಕಳಾಗಿರ್ತಾರಲ್ಲ ನಿಮ್ಮಂಗೇನೆ ಸೊ ಇಫ್ ಪಾಸಿಬಲ್ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಸುಮ್ಮನಿದ್ದು ಬಿಡಬೇಕು ಸೊ ಒಳ್ಳೆಯದಾಗಲಿ ಸಿನಿಮಾಗೆ ಉತ್ತರ ಕರ್ನಾಟಕದಿಂದ ಆ ಥರದ್ದೊಂದು ಪ್ರತಿಭೆ ಬರ್ತಾ ಇದೆ ಅರ್ಚನಾ ಜೋಯಿಸ್ ಅವರು ತುಂಬ ಒಳ್ಳೆ ಕಲಾವಿದರವರು ಆ್ಯಂಡ್ ಇಡೀ ಒಳ್ಳೆ ಕಲಾವಿದರ ದಂಡ ಇದೆ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲರೂ ಅಭಿನಯಿಸಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ನ್ಯೂಸ್ ಫಾರ್